ಕಮಲಾ ಮೇಡಮ್ ಸಿಕ್ಕಿದ್ರು ಅಂತ ಹೇಳಿದ್ರಿ, ಅಷ್ಟೆಲ್ಲ ಆಯ್ತು. ಅವ್ರದೊಂದು ಅದ್ಭುತವಾದ ಹಾಡಿದೆ, ನೀವು ಕೇಳಿದ್ರಿ ಅದ್ನ ಮೊದಲು ಕೇಳಿದ್ದಲ್ಲ, ಅವ್ರ ಮುಂದೆ ಹಾಡೋ ಅವಕಾಶ ಸಿಕ್ತ. ಹೌದಾ? ಯಾವಾಗ? ಅದೇ ಅವ್ರನ್ನ ಮೀಟ್ ಮಾಡಕ್ ಹೋದಾಗ ಕತೆ ಹೇಳಿದೆ, ಅವ್ರ ತುಂಬಾ ಇಷ್ಟ ಆಯ್ತು ಕತೆ. ಸುಮ್ಮನೆ ನಾನ್ ಈ ತರ ಇಲ್ಲಿ ಹಾಡ್ ಬರುತ್ತೆ ಅಂದಾಗ ಸಖತ್ತಾಗಿದೆಪ್ಪ. ಆಕ್ಚುಲಿ ಅದು ನೋಡಿದೆ, ವಿಡಿಯೋ ನೋಡಿದೀನಿ, ಅದು ನಾನು ವಿಡಿಯೋ ನೋಡಿದೆ. ಅವ್ರ ಮುಂದೆ ಕುತ್ಕೊಂಡು ಹಾಡುವಂತ ಒಂದು ಒಳ್ಳೆ ಅವಕಾಶ ಸಿಕ್ತು. ತುಂಬಾ ಖುಷಿ ಪಟ್ರು, ಚೆನ್ನಾಗಿ ಹಾಡ್ತೀಯಪ್ಪ ನೀನು ಅಂದ್ರು. ಇಲ್ಲೊಂದ್ಸಲ ನಮ್ಮ ಮುಂದೆ ನಮ್ಮ ವೀಕ್ಷಕರಿಗೋಸ್ಕರ, ನಿಮ್ ವೀಕ್ಷಕರಿಗೋಸ್ಕರ ಅಂದ್ರೆ ಬನವಾಸಿ ಕನ್ನಡಿಗರಿಗೋಸ್ಕರ. ಎಸ್ ಹೌದು. ಆಮೇಲೆ ಬನವಾಸಿ ಕನ್ನಡಿಗರು ನಮ್ಮ ಏನು ಉತ್ತರ ಕರ್ನಾಟಕದ ವ್ಯೂವರ್ಸ್ ಏನಿದ್ದೀರಿ ನೋಡ್ರಪ್ಪ, ನಿಮ್ಗೆ ಭಾಳ ಚಲೋ ಕನೆಕ್ಟ್ ಆಗ್ತೈತಿ ಇದು. ಹೌದು, ಭಾಳ ಕನೆಕ್ಟ್ ಆಗ್ತೈತಿ, ನೀವು ನೋಡ್ಬೇಕ್ರಿ. ಯಾಕೆಂದ್ರೆ ನಮ್ಗೆ ಏನು ಇದು ಗೊತ್ತಾ ಸರ್, ನನಗೆ ಬನವಾಸಿ ಕನ್ನಡಿಗರು ಅಂತೇಳಿ ಏನು ಹೆಸರಿಟ್ಟಿದ್ದೀನಿ, ನಮ್ಮ ಮೂಲ ಕನ್ನಡಿಗರು, ಮೂಲ ರಾಜಧಾನಿ ಕರ್ನಾಟಕದ ಕನ್ನಡ ನಾಡಿನ ಮೊದಲ ರಾಜಧಾನಿ ಬನವಾಸಿ ಅನ್ನೋ ಲೆಕ್ಕದಲ್ಲಿ ಹೆಸರಿಟ್ಕೊಂಡಿದ್ದು 2016ರಲ್ಲಿ ಮಾಡಿದ್ದು ಪೇಜ್ ಅಂತ. ಅವಾಗೇನು ಅಷ್ಟೊಂದು ಕನೆಕ್ಟ್ ಆಗ್ತಿರಲಿಲ್ಲ, ಜನಕ್ಕೆ ಹೋಗ್ತಿರಲ್ಲ, ರೀಚ್ ಆಗ್ತಿರಿ, ಏನೇನೋ ಮಾಡ್ಕೊಂಬಂದ್ವಿ, ಬೇಡದಿರೋ ಕೆಲಸ, ಸುಮಾರು ಕೆಲಸಗಳು ಮಾಡ್ಕೊಂಬಂದ್ವಿ. ಇದು ಮಾಡೋಕೆ ಅದು ಮಾಡೋಕೆ, ಅವ್ರಿಗೆ ರೇಷನ್ ಕೊಡಿಸು, ಅದು ಇದು ಎಲ್ಲ. ಕೋವಿಡ್ ಟೈಮಲ್ಲಿ ನಿಮಗೆ ಗೊತ್ತು, ನಾವೇನೇನು ಮಾಡ್ತಿದ್ವಿ, ನೀವೇನು ಮಾಡ್ತೀರಿ ಎಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಇದೇನಾಗ್ತಿದೆ ಅಂದರೆ ಆ ಒಂದು ಹೆಸರಿಗಿರೋ ತಾಕತ್ತು ಏನಾಗಿದೆ ಅಂತಂದರೆ, ನಮ್ಮ ವೀಕ್ಷಕರಲ್ಲಿ 90% ಇರೋವಂಥದ್ದೆಲ್ಲ ಉತ್ತರ ಕರ್ನಾಟಕದವರೇ. ಗದಗ್ನವ್ರು ಇದ್ದಾರೆ, ಯಾದಗಿರಿಯವರು ಇದ್ದಾರೆ, ಬನವಾಸಿಯವರು ಇದ್ದಾರೆ, ಶಿರಸಿಯವರು ಇದ್ದಾರೆ, ಹೌದಾ, ಎಲ್ಲ ಆ ಕಡೆಯವರು ಇದ್ದಾರೆ. ಹಂಗಾಗಿ ಇದೊಂದು ಈಗ ಒಂದು ಪಾಯಿಂಟ್ ನೆನಪಾಯ್ತು, ನಿಮಗೆ ಭಾಳ ಅಂದರೆ ಭಾಳ ಕನೆಕ್ಟ್ ಆಗುತ್ತೆ ಈ ಸಿನಿಮಾ ನೋಡಿ. ಸಿನಿಮಾ ನೋಡಿ, ಮೊದಲು ಟ್ರೈಲರ್ ನೋಡಿ, ಈಗ ಒಂದು ಹಾಡು ಕೇಳ್ಬಿಡೋಣ. ನಾನೇನು ಅದ್ಭುತವಾದ ಸಿಂಗರ್ ಅಲ್ಲ, ನಾವು ಕೇಳಿದ್ವಿ ಮಾಡಿ ಸರ್ ಅದ್ಭುತವಾದ ಸಿಂಗರ್ ಅಲ್ಲ ಅಂತ ಹೇಳ್ಬಿಡಿ. ಕೃತಕ ದೀಪ ಕತ್ತಲಲ್ಲಿ ಕಳೆದು ಹೋಗದಂತೆ ಸೂರ್ಯ ಚಂದ್ರ ತಾರೆಯಾಗಿ ಹೊಳೆದು ಬಾಳುವಂತೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಇಂಥ ಅದ್ಭುತವಾದಂಥ ಹಾಡು ಬರ್ತಿದ್ದಕ್ಕೆ ಎಂ ಆರ್ ಕಮಲಾ ಮ್ಯಾಮ್ ತುಂಬಾ ಥ್ಯಾಂಕ್ಸ್, ಎಂ ಡಿ ಪಲ್ಲವಿ ಮ್ಯಾಮ್ ನಿಮಗೂ ಥ್ಯಾಂಕ್ಸ್, ಹಾಗೂ ಎಲ್ರಿಗೂ ಗೊತ್ತಿರೋ ಹಾಗೆ ಡಾಕ್ಟರ್ ಸಿ ಅಶ್ವಥ್ ಸರ್ ಅವರು ಕಂಪೋಸ್ ಮಾಡಿದ್ದು. ನಮನಗಳು ಸರ್.